ಹೇ ಗಾಯ್ಸ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ರಾ ಸಾಗರ್ ಸ್ಟೋರೀಸ್ ನ ಏನ್ ಗುರು ಮ್ಯಾಟ್ರು ಅಂತಂದ್ರೆ ನಿಮಗೆ ಗೊತ್ತಾಗಿರುತ್ತೆ. ಆಲ್ಮೋಸ್ಟ್ ಅಹಮದಾಬಾದ್ ಟೀಮ್ದು ಡ್ರಾಫ್ಟ್ ಪಿಕ್ ಏನು ಅಂತ, ಅರ್ಲಿ ಪಿಕ್ ಏನು ಅಂತ, ಮತ್ತೆ ಸ್ಪೆಷಲ್ ಪಿಕ್ ಏನು ಅಂತ ಆಲ್ಮೋಸ್ಟ್ ನಿಮಗೆ ಗೊತ್ತಾಗಿರುತ್ತೆ ಅಂತ ಅನ್ಕೊಂಡಿದ್ದೆ. ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಭಲೇ ವೈರಲ್ ಆಗೋಗ್ಬಿಟ್ಟಿದೆ. ಸೊ ಅಷ್ಟು ಕೋಟಿಗಂತೆ ಇಷ್ಟು ಕೋಟಿಗಂತೆ ಅಂತ ಏನಕ್ಕೆ ಅಂತಂದ್ರೆ ESPN ಕ್ರಿಕ್ ಇನ್ ಫೋರ್ ರಿಪೋರ್ಟ್ ಮಾಡಿರೋ ಪ್ರಕಾರ, ಸೊ ಅವ್ರು ರಿಪೋರ್ಟ್ ಮಾಡಿದ್ರಂತೆ ಆಲ್ಮೋಸ್ಟ್ ಕನ್ಫರ್ಮ್ ಆಗಿರುತ್ತೆ ಅಂತಲೇ ಅರ್ಥ. ಸೊ ಆದ್ರಿಂದ ಫಸ್ಟ್ ಪಿಕ್ ಯಾರು ಅಂತಂದ್ರೆ ಅಹಮದಾಬಾದ್ಗೆ ಹಾರ್ದಿಕ್ ಪಾಂಡೆ ಅವರು ಫಸ್ಟ್ ಪಿಕ್. ಆಸ್ ಯೂಶುವಲ್ ಕ್ಯಾಪ್ಟನ್ ಆಗಿರ್ತಾರೆ ಅಂತ ಸಿಕ್ಕಾಪಟ್ಟಿನಿಂದ ಓಡಾಡ್ತಾ ಇತ್ತು. ಸೊ ಹಾರ್ದಿಕ್ ಪಾಂಡೆ ಅವರು ಪಿಕ್ ಆಗ್ತಾರಂತೆ ಫಸ್ಟ್ ಪಿಕ್ ಅಲ್ಲಿ. ಸೊ ಸೆಕೆಂಡ್ ಪಿಕ್ ಅಲ್ಲಿ ರಾಶಿದ್ ಖಾನ್ ಅವರು ಪಿಕ್ ಆಗ್ತಾರಂತೆ. ಅಂದ್ರೆ ಇವರಿಬ್ರಿಗೂ ಒಂದು ನನಗೆ ಕ್ಲಾರಿಟಿ ಇದೆಲ್ಲ ಅರ್ಥ ಆಗ್ತಿಲ್ಲ. ಒಟ್ಟಿನಲ್ಲಿ ಪಿಕ್ ಹಾಕೋದು ಬಿಡೋದು ಅದೆಲ್ಲ ಸೆಕೆಂಡ್ರಿ, ಬಟ್ ನನಗೆ ಅಮೌಂಟ್ ಅಲ್ಲಿ ಕ್ಲಾರಿಟಿ ಸಿಗ್ತಾ ಇಲ್ಲ. ಇವರಿಬ್ಬರಿಗೂ 15 crore ಕೊಡ್ತಾರಂತೆ. 15 crore ಅಂತಂದ್ರೆ ಅಲ್ಲೇ 30 crore ಎಗ್ರೋಗ್ಬಿಡುತ್ತೆ. ಸೊ ನಿಮಗೆ ಥರ್ಡ್ ಪಿಕ್ ಯಾರು ಅಂತಂದ್ರೆ ಇಶಾನ್ ಕಿಶನ್ ಅಂತ ಅನ್ಕೊಂಡಿದ್ವಿ ಇಷ್ಟು ದಿನ ಎಲ್ಲರೂ, ಬಟ್ ಇಲ್ಲಿ ಔಟ್ ಆಫ್ ದ ಸಿಲಬಸ್ ಬಂದಿರೋದು ಶುಭ್ಮನ್ ಗಿಲ್. 7 crore ಇವಾಗ ಇವರಿಬ್ರು ಸೇರ್ಕೊಂಡ್ರೆ 15 crore 15 crore 30 crore ಆಗೋಯ್ತು. ಜೊತೆಗೆ ಇದೊಂದು 7 crore ಅಂತ ಅಂದ್ರೆ ನಿಮಗೆ 37 crore ಆಗೋಯ್ತು. ನಾನೆಲ್ಲೋ ಓದಿದ್ದೆ ಒಟ್ಟಲ್ಲಿ ಈ ಡ್ರಾಫ್ಟ್ ಪಿಕ್ ಅಲ್ಲಿ 33 crore ಒಳಗೆ ಮ್ಯಾಟ್ರನ್ನೆಲ್ಲ ಡೀಲ್ ಮಾಡಬೇಕು ಅಂತ, ಬಟ್ ಇದು ಎಕ್ಸೀಡ್ ಆಗ್ತಾ ಇದೆ, ಇದೇ ಅರ್ಥ ಆಗ್ತಿಲ್ಲ ನನಗೆ. ಒಟ್ನಲ್ಲಿ ಏನ್ ಗೊತ್ತಾ ಮ್ಯಾಮ್, ಈ ಒಂದು ಡ್ರಾಫ್ಟ್ ಪಿಕ್ ಅಲ್ಲಿ ಅಹಮದಾಬಾದ್ ಡ್ರಾಫ್ಟ್ ಪಿಕ್ ಅಲ್ಲಿ ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಏನು ಅಂತಂದ್ರೆ, ಸೊ 15 crore 15 crore ಅಂತೆ. ಸೊ ಹಾರ್ದಿಕ್ ಪಾಂಡ್ಯಗೆ ನನಗೇನು 15 crore ಈ ಒಂದು ಸ್ಟೇಜ್ ಅಲ್ಲಿ ಅವರ ಈ ಪರ್ಫಾರ್ಮೆನ್ಸ್ಗೆ ವರ್ತ್ ಇಲ್ಲ ಅಂತ ಹೇಳ್ತೀನಿ. 15 crore ಮುಂಚೆ ಒಂದು 2 years ಹಿಂದೆ ಐತಲ್ಲ ಆ ಪರ್ಫಾರ್ಮೆನ್ಸ್ ಏನಾದ್ರು ಇತ್ತು ಅಂದ್ರೆ ವರ್ತ್ ಇತ್ತು ಅಂತ ಹೇಳ್ತೀನಿ. ಸೊ ಇವಾಗ 15 crore ವರ್ತ್ ಇಲ್ಲ, ಬಟ್ ಗೊತ್ತಿಲ್ಲ ಅವ್ರನ್ನ ಕ್ಯಾಪ್ಟನ್ ಅಂತ ಎಲ್ಲ ಮಾಡ್ತಾರಂತೆ. ಬಟ್ ರಾಶಿದ್ ಖಾನ್ಗೆ 15 crore ವರ್ತ್ ಅಂತ ಹೇಳ್ತೀನಿ. ಏನಕ್ಕೆ ಅಂತಂದ್ರೆ ಅವ್ರ ಆಪ್ಷನ್ಗೆ ಬಂದ್ರು 15 crore ಹೋಗೇ ಹೋಗ್ತಾರೆ. ಹಾರ್ದಿಕ್ ಪಾಂಡ್ಯ ನನಗೇನೋ ಡೌಟ್ ಅಂತ ಅನ್ನಿಸ್ತಾ ಇದೆ 15 crore ಕೊಟ್ಟಿರೋದ್ರಲ್ಲಿ, ಬಟ್ ಅವ್ರನ್ನ ಕ್ಯಾಪ್ಟನ್ ಮಾಡ್ತಾರೆ ಅಂತಂದ್ರೆ ಆಬ್ವಿಯಸ್ಲಿ ಅವ್ರಿಗೆ ಜಾಸ್ತಿ ಕೊಟ್ಟಿರ್ತಾರೆ. ಸೊ ಇವರಿಬ್ರಿಗೂ 15 crore ಕೊಟ್ಟಿರೋದ್ರಲ್ಲಿ ಅನುಮಾನ ಇಲ್ಲ ಅಂತ ಅನ್ಕೊಂಡಿದ್ರಿ. ಗೊತ್ತಿಲ್ಲ ಒಂದ್ 2 crore ಏನಾದ್ರು ಕಮ್ಮಿ ಆದ್ರೂ ಆಗಿರಬಹುದು, ಯಾಕಂದ್ರೆ ನಿಮಗೆ ಶುಭ್ಮನ್ ಗಿಲ್ಗೆ ಬೇರೆ 7 crore ಕೊಡ್ಬೇಕಲ್ಲ. ಶುಭ್ಮನ್ ಗಿಲ್ಗೆ 7 crore ಓಕೆ ನ್ಯೂಟ್ರಲ್ ಆಗಿ ವರ್ತ್ ಅಂತ ಹೇಳ್ತೀನಿ. ಯಾಕೆಂದ್ರೆ ಅವ್ರು ಅಷ್ಟೊಂದು ಜಾಸ್ತಿ ಏನು ಹೋಗಲ್ಲ, ಯಾಕಂದ್ರೆ ಅವ್ರು ಅಷ್ಟೊಂದು ಹೆವಿ ಪರ್ಫಾರ್ಮೆನ್ಸ್ ಏನು ಕೊಟ್ಟಿಲ್ಲ. ಸೊ ಅಂದರೆ ಹೆವಿ ಸ್ಟ್ರೈಕ್ ರೇಟಲ್ಲಿ ಎಲ್ಲ ಪರ್ಫಾರ್ಮೆನ್ಸ್ ಎಲ್ಲ ಕೊಟ್ಟಿಲ್ಲ IPL. ಸೊ ಒಂದು ರೇಂಜಿಗೆ ಓಕೆ ಓಕೆ ಅಂತ ಹೇಳ್ತೀನಿ. ಶುಭ್ಮನ್ ಗಿಲ್ಗೆ ಇನ್ನೂ ಕಡಿಮೆ ಒಂದು 5 crore ಅಲ್ಲ ಒಂದು 6 crore ರೇಂಜ್ಗೆ ಸೆಟ್ಲ್ ಮಾಡ್ಬೋದಾಗಿತ್ತು. ಒಟ್ಟಿನಲ್ಲಿ ನಿಮಗೆ IPL ರಿಟರ್ನ್ಸ್ಗೆ ಹೆಂಗೆ ರೂಲ್ಸ್ ಇತ್ತು, ನಿಮ್ಗೆ 1 crore ಒಳಗಡೆ ಎಲ್ಲ ಮ್ಯಾಟ್ರನ್ನ ಡೀಲ್ ಮಾಡಬೇಕು ಅಂತ. ಸೊ ಅದೇ ಥರ ಇಲ್ಲೂ ಕೂಡ ರೂಲ್ಸ್ ಇದೆ, 33 crore ಒಳಗಡೆ ಮ್ಯಾಟ್ರನ್ನ ಡೀಲ್ ಮಾಡಬೇಕು 3 ಜನಕ್ಕೂ ಅಂತ. ಬಟ್ ಇಲ್ಲಿ ಎಕ್ಸೀಡ್ ಆಗ್ತಿರೋದು ನನಗೆ ಅನುಮಾನ ತಗೊಂಡ್ಬಂದಿದೆ. ಇವ್ರಿಗೆ 15 crore ಕೊಟ್ಟರು ಅಂತ ಅಂದ್ರೂ ಶುಭ್ಮನ್ ಗಿಲ್ಗೆ ಒಂದು ಸ್ವಲ್ಪ ಕಡಿಮೆ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಅಥವಾ ಏನಾದ್ರೆ ಇವರಿಬ್ರಿಗೆ 14 crore ಕೊಟ್ಟು ಶುಭ್ಮನ್ ಗಿಲ್ ಅವ್ರಿಗೆ ಸೆಟ್ಲ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ 37 crore ನನಗೇನೋ ಡೌಟ್ ಅಂತ ಅನಿಸಿದೆ. ಒಂದು ಪರ್ಸ್ ವ್ಯಾಲ್ಯೂಲ್ಲಿ 37 crore ಮೂರೇ ಜನಕ್ಕೆ ಅಂತಂದ್ರೆ ಗೊತ್ತಾ ಹೊಡೆದೋಗ್ಬಿಡುತ್ತೆ. ಈ ರಿಪೋರ್ಟ್ನ ESPN ಕ್ರಿಕ್ ಇನ್ಫೋ ರಿಪೋರ್ಟ್ ಮಾಡಿರೋದ್ರಿಂದ ನಮಗೆ ಸ್ವಲ್ಪ ಮಟ್ಟಿಗೆ ಕನ್ಫರ್ಮೇಶನ್ ಸಿಕ್ಕಿದೆ. ಬಟ್ ಆದರೆ ನಮಗೆ ಲಕ್ನೋ ಕಡೆ ಯಾವುದೇ ಈ ಥರ ಕನ್ಫರ್ಮೇಶನ್ ಇಷ್ಟೊಂದು ಪ್ರಿಸೈಸ್ ಆಗಿ ಕಾಣಿಸ್ತಾ ಇಲ್ಲ. ಇಷ್ಟಿಷ್ಟು ಕೋಟಿಗೆ ಹೋಗಿದ್ದಾರೆ, ಅಷ್ಟಷ್ಟು ಕೋಟಿಗೆ ಹೋಗಿದ್ದಾರೆ ಅಂತ. ಬಟ್ ಆ ಥರ ಕನ್ಫರ್ಮೇಶನ್ ಸಿಕ್ಕಿದ್ರೆ ನಾನು ನಿಮಗೆ ಪಕ್ಕ ಹೇಳ್ತೀನಿ. ಬಟ್ ಲಕ್ನೋ ಕಡೆ ಒಂದು ಮ್ಯಾಟ್ರ್ ಡೀಲ್ ಆಗ್ತಾ ಇಲ್ಲ, ಹೆವಿ ಒಂಥರ ಕನ್ಫ್ಯೂಷನ್ ಆಗ್ತಿದೆ. ಇಶಾಂತ್ ಕಿಶನ್ ಅವರು ಬರ್ತಾರೆ ಅಂತ ಹೇಳ್ತಿದ್ರೆ ಅಹಮದಾಬಾದಿಗೆ ಫಸ್ಟ್ ಇದ್ರು, ಬಟ್ ಇವಾಗ ಇಶಾಂತ್ ಕಿಶನ್ ಅವರು, ರವಿ ಬಿಷ್ಣೋಯ್ ಅವರು, ಅದ್ರ ಜೊತೆ ಮಾರ್ಕಸ್ ಸ್ಟೋಯ್ನಿಸ್ ಅವರು, ಸೊ ಈ 4 ಜನದಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಉಂಟಾಗಿದೆ. ಸೊ ಇದರಲ್ಲಿ ಯಾವ್ದಾದ್ರು ಈ ಥರ ಏನಾದ್ರು ಹೆವಿ ರಿಪೋರ್ಟ್ಸ್ ಒಂಥರ ಕನ್ಫರ್ಮೇಶನ್ ರಿಪೋರ್ಟ್ ಆಗೋ ಥರ ಏನಾದ್ರು ಕಾಣಿಸ್ತು ಅಂತಂದ್ರೆ, ಸೊ ಅದು ನಾನು ನಿಮಗೆ ಹೇಳ್ತೀನಿ. ನಿಮಗೆ ಈ ಮ್ಯಾಟ್ರು ಹತ್ರ ಬರ್ತಾ 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 ನಿಮಗೆ ರಿಟೆನ್ಷನ್ ಕೂಡ ಇದೇ ಥರ ಆಗಿದ್ದು. ಸೊ ರಿಟೆನ್ಷನಲ್ಲಿ ನಿಮಗೆ ಲಾಸ್ಟ್ ಮೂಮೆಂಟಲ್ಲಿ ಮ್ಯಾಟ್ ಎಲ್ಲ ಪಸಾರ ಆಗೋಯ್ತು, ಫಸ್ಟೇನೇ ಗೊತ್ತಾಗ್ಬಿಟ್ಟಿತ್ತು. ಸೊ ರಿಟೆನ್ಷನ್ ಅಫಿಷಿಯಲಿ ಕನ್ಫರ್ಮ್ ಆಗೋಕ್ಕಿಂತ ಮುಂಚೆ, ಸೊ ಇದು 22nd ನಿಮಗೆ ಕನ್ಫರ್ಮೇಶನ್ ಅಫಿಷಿಯಲಿ ಸಿಗುವಂತ ಎಲ್ಲ ಸಾಧ್ಯತೆ ಕೂಡ ಇದೆ. ಅದಕ್ಕಿಂತ ಮುಂಚೆನೆ ಒಟ್ಟಲ್ಲಿ ಮ್ಯಾಟರ್ ಅಂತ ಪಸಾರ ಆಗೇ ಆಗುತ್ತೆ. ನಿಮ್ಮ ಪ್ರಾಬಬಲ್ ಡ್ರಾಫ್ಟ್ ಪಿಕ್ ಯಾರು ಅಂತ ಅಹಮದಾಬಾದ್ ಟೀಮ್ ಕಡೆ, ಲಕ್ನೋ ಟೀಮ್ ಕಡೆ, ವಿತ್ ಪ್ರೈಸ್ ಮನಿ ಎಷ್ಟೆಷ್ಟು ಕೋಟಿಗೆ ಹೋಗ್ಬೋದು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ನೋಡುವ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆದ್ರೆ ಒಂದೇ ಒಂದು ಲೈಕ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು ಗಾಯ್ಸ್. ಬಾಯ್.